ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಶನಿವಾರ ಭಾನುವಾರದ ಎರಡೂ ದಿನದ ಲಾಗನ್ನು ನಾನು ಮಾಡಿದ್ದೀನಿ ಆ ಲಾಗನ್ನು ನೋಡಿಕೊಂಡು ಕೆಲವು ವಿಚಾರಗಳ ಬಗ್ಗೆ ಮಾತಾಡೋಣ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಯಾರ್ಯಾರು ಅರ್ಜಿ ಸಲ್ಲಿಸಿದಿರೋ ಸಲ್ಲಿಸಿದ್ದೀರೋ ಹೋಗಿ ಸಲ್ಲಿಸಿದಿರೋ ಅವ್ರಿಗೆಲ್ಲ ಮತ್ತೆ ಏನಾದರೂ ಕರೆಂಟ್ ಬಿಲ್ ಜಾಸ್ತಿ ಬಂದಿದೆಯಾ ನಾನು ಅರ್ಜಿ ಹಾಕಿದ್ದೀನಿ ದುಡ್ಡು ಇಸ್ಕೊಂಡ ಆದರೆ ಅವನು ರೆಡಿ ಮಾಡಿಕೊಡ್ಲಿಲ್ಲ ಅಂತ ನೀವು ಯೋಚನೆ ಇದ್ದೀರಾ ಅಥವಾ ಅವನೇ ದುಡ್ಡು ತಿಂದಾಕ್ಬಿಟ್ಟ ಅಂತಂದ್ಬಿಟ್ಟರು ಆ ವ್ಯದ್ರ ಮೇಲೆ ನೀವೇನಾದ್ರೂ ನೀವೇನು ಅಪ್ಲಿಕೇಶನ್ ಹಾಕಿದ್ದೀರಲ್ಲ ಅರ್ಜಿನ ಅವ್ರ ಮೇಲೆ ಏನಾದ್ರು ಅಪವಾದ ಇದ್ದೀರಾ ಖಂಡಿತ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಸ್ನೇಹಿತರೆ ಕೆಲವೊಂದು ಕಾರಣಗಳಿಂದ ನಮ್ಮ ಅರ್ಜಿ ಅಲ್ಲಿ ಎಂಟ್ರಿ ಆಗಿರೋದಿಲ್ಲ ಆಯಿತಾ ಏನು ನೀವೇನಾದ್ರೂ ಮತ್ತೆ ಕರೆಂಟ್ ಬಿಲ್ ಜಾಸ್ತಿ ಬಂತು ಅಂತಂದರೆ ನೀವೆಲ್ಲಿ ಅರ್ಜಿನ ಹಾಕಿದ್ರೋ ಆನ್ಲೈನಲ್ಲಿ ಎಲ್ಲಿ ಅರ್ಜಿನ ಹಾಕಿದ್ರೋ ಅವ್ರ ಹತ್ರ ಹೋಗಿ ನನ್ನ ಮತ್ತೆ ಕರೆಂಟ್ ಬಿಲ್ ಜಾಸ್ತಿ ಬಂದಿದೆ ಅಂತ ಹೇಳಿ ಏನು ಪ್ರೋಸೆಸ್ ಇದೆಯೋ ಅದನ್ನು ನೀವು ಮತ್ತೆ ಕಂಟಿನ್ಯೂ ಮಾಡಬೇಕಾಗುತ್ತೆ ನಾನು ಮಾಡಿರೋ ಪ್ರಕಾರ ನನ್ನ ಮನೆಯ ಅಗ್ರಿಮೆಂಟ್ ಪೇಪರು ನಮ್ಮ ಯಜಮಾನ್ರ ಫೋನ್ ನಂಬರು ಮತ್ತು ಅವರ ಆಧಾರ್ ಕಾರ್ಡ್ ಒಂದು ಜೆರಾಕ್ಸನ್ನು ತೊಗೊಂಡೋಗಿ ಅವರ ಕೈಯಲ್ಲಿ ಕೊಟ್ಟಿದ್ದೆ ಮನೆಯವ್ರ ನಂಬರ್ಗೆ ಒಂದು ಓ ಟಿ ಪಿ ಬಂತು ಆ ಓ ಟಿ ಪಿನ ಅವ್ರಿಗೆ ಹೇಳಿದ್ವಿ ಮತ್ತು ನಮಗೆ ರಿಟರ್ನು ಮತ್ತು ಕರೆಂಟ್ ಬಿಲ್ ತಗೊಂಡೋಗಿದ್ದೆ ಈ ತಿಂಗಳು ಕರೆಂಟ್ ಬಿಲ್ ಬಂದಿತ್ತಲ್ಲ ಅದನ್ನು ತೊಗೊಂಡೋಗಿದ್ದೆ ಮತ್ತು ಎಲ್ಲನೂ ರಿಟರ್ನ್ ಅವ್ರು ಕೊಟ್ಟು ನಿಮ್ಮದು ಎಂಟ್ರಿ ಆಗಿದೆ ಮೇಡಮ್ ಅಂತಂದ್ಬಿಟ್ಟು ಕೊಟ್ಟಿದ್ದರು ಅರ್ಥ ಆಯ್ತಾ ಆಮೇಲೆ ಸ ಒಂದು ತ್ರೀ ಫೋರ್ ಡೇಸ್ ಬಿಟ್ಬಿಟ್ಟು ಮತ್ತೊಂದು ಸಲ ರೂಲ್ಸ್ ಚೇಂಜ್ ಆಯಿತು ಏನಂತ ಸ್ವಂತ ಮನೆ ಇರೋರು ಆಧಾರ್ ಕಾರ್ಡ್ ಏನು ಜೆರಾಕ್ಸ್ ಕೊಟ್ಟಿರ್ತಾರಲ್ಲ ಅದ್ರ ಹಿಂಭಾಗದಲ್ಲಿ ಸಿಗ್ನೇಚರ್ ಹಾಕಬೇಕು ಅಂತ ಒಂದು ರೂಲ್ಸ್ ಮಾಡಿದ್ರು ಅದಾದ ವಾರದ ಬಳಿಕ ಮತ್ತೊಂದು ಸಲ ಏನಂತ ರೂಲ್ಸ್ ಚೇಂಜ್ ಆಯಿತು ಗೊತ್ತಾ ಒ ಟಿ ಪಿ ಬರ್ತಿತ್ತಲ್ಲ ಒ ಟಿ ಪಿ ಬರೋದಿಲ್ಲ ಒ ಟಿ ಪಿ ಬರೋದು ನಿಂತಿದೆ ನಿಮ್ಮದೇನಿದೆಯೋ ನಿಮ್ಮ ಅಪ್ಲಿಕೇಶನ್ನ ಆನ್ಲೈನಲ್ಲೇ ತುಂಬಿಸ್ಬಹುದು ಅಂತ ಬಂತು ಆಮೇಲೆ ಕೆಲವೊಂದು ಕಾರಣಗಳಿಂದ ಸರ್ವರ್ ಸಿಗದೇ ಇರೋದ್ರಿಂದ ಕೆಲವೊಂದು ಅರ್ಜಿಗಳು ತಿರಸ್ಕೃತವಾಗುತ್ತೆ ಆ ಟೈಮಲ್ಲಿ ಆಗಿರ್ಬೋದು ಅರ್ಜಿ ತುಂಬಬೇಕಾದ್ರೆ ನಾವು ಭರ್ತಿ ಮಾಡ್ತೀವಲ್ಲ ಆನ್ಲೈನಲ್ಲಿ ಆಗ ಕೆಲವೊಂದು ತಪ್ಪುಗಳಿಂದಾಗೂ ಸಹ ಸಕ್ಸಸ್ಫುಲ್ ಆಗೋ ಆಗಿರೋದಿಲ್ಲ ಮತ್ತೊಂದು ಸಲ ನೀವು ಅರ್ಜಿನ ತುಂಬಬೇಕು ಅಂತಲೇ ತೋರಿಸುತ್ತೆ ಪ್ರತಿಯೊಬ್ಬರೂ ಸಹ ಹೋಗ್ಬಿಟ್ಟು ಸಕ್ಸಸ್ಫುಲ್ ಆಗಿದೆಯಾ ನಾವು ಹಾಕಿರ್ತಕ್ಕಂತಹ ಗೃಹ ಜ್ಯೋತಿ ಯೋಜನೆಯಲ್ಲಿ ನಾವು ಹಾಕಿರ್ತಕ್ಕಂತಹ ಆನ್ಲೈನ್ ಅರ್ಜಿ ಸಕ್ಸಸ್ಫುಲ್ ಸಕ್ಸಸ್ಫುಲ್ ಆಗಿದೆಯಾ ಅಂತಂದ್ಬಿಟ್ಟು ನಿಮ್ಮ ಯಾರ ಕೈಯಲ್ಲಿ ನೀವು ನೀವು ಯಾವ ಒಂದು ಕಂಪ್ಯೂಟರ್ ಸೆಂಟರ್ಗೆ ಹೋಗ್ಬಿಟ್ಟು ನೀವು ಯಾರ ಕೈಯಲ್ಲಿ ನೀವು ಕೆಲ ಆ ಒಂದು ಅರ್ಜಿನ ಫಿಲಪ್ ಮಾಡಿಸಿದ್ರೋ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿಸಿ ಗೊತ್ತಾಯ್ತಾ ಕರೆಂಟ್ ಬಿಲ್ ಬಂತು ಅಂತಂದ್ಬಿಟ್ಟು ಯೋಚನೆ ಮಾಡಬೇಡಿ ಬೈಕೋಬೇಡಿ ಮತ್ತೊಂದು ಸಲ ಚೆಕ್ ಮಾಡಿಸಿ ಮತ್ತೊಂದು ಸಲ ಆಗಿಲ್ಲ ಅಂದರೆ ಮತ್ತೆ ಮಗದೊಮ್ಮೆ ಅರ್ಜಿನ ಸಲ್ಲಿಸ್ಬೋದು ಆಯಿತಾ ಬನ್ನಿ ವಿಡಿಯೋ ಶುರು ಮಾಡೋಣ ಇವತ್ತು ಎಲ್ಲ ಕೆಲಸನೂ ಮಾಡ್ತಾಯಿದ್ದೀನಿ ಸ್ವಲ್ಪ ಕೆಲಸ ಜಾಸ್ತಿನೇ ಆಯಿತಪ್ಪ ನಿಜವಾಗ್ಲೂ ತುಂಬಾ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಮನೆಯಾಗೆ ನೆಂಟರು ಬಂದಿದ್ದರು ಮನೆಯವರೆಲ್ಲ ಇದ್ದರು ಹಾಗಾಗಿ ಸ್ವಲ್ಪ ಕೆಲಸದ ಮೇಲೆ ಕೆಲಸವೇ ಆಯಿತು ಆದರೂ ಮಾಡಲೇಬೇಕಲ್ವ ಹೆಣ್ಮಕ್ಳ ಮಾಡಲೇಬೇಕು ಏನೂ ಮಾಡೋಕ್ಕಾಗೋದಿಲ್ಲ ಇವತ್ತಿನ ವಿಚಾರದಲ್ಲಿ ಏನಪ್ಪ ಅಂತಂದರೆ ಇನ್ನೇನಿಲ್ಲ ಇಲ್ಲ ಸ್ನೇಹಿತರೆ ಇರುತ್ತೆ ಹೆಣ್ಮಕ್ಳಿಗೆ ಅಲ್ವಾ ಪ್ರತಿಯೊಂದು ವಿಚಾರವೂ ನಾವು ಹೆಣ್ಮಕ್ಕಳಾಗಿರೋರು ಅಯ್ಯೋ ಪಾಪ ಅಂತೀವ ನಾವು ಮಾತಿತ್ರೆ ಸಾಕು ಅಯ್ಯೋ ಪಾಪ ಅನ್ನೋದು ಕರುಣೆ ತೋರಿಸೋದು ಕರುಣೆ ತೋರಿಸಾದಮೇಲೆ ನಮ್ಮಿಂದ ಒಳ್ಳೇದು ಮಾಡಿಸ್ಕೊಂಡು ಅವರು ಆ ಸಂದರ್ಭದಲ್ಲಿ ನಮ್ಮ ಕಷ್ಟದ ಸಂದರ್ಭದಲ್ಲಿ ಆಗಲಿಲ್ಲ ಅಂದರೆ ಮತ್ತೆ ಅವನು ಸ್ನವಿಸ್ಕೊಡೋದು ಅವಳು ಕಷ್ಟ ಕಾಲಕ್ಕೆ ನಾನು ಅದೇ ನಾನು ಇವತ್ತು ನಾನು ಕಷ್ಟದಲ್ಲಿದ್ದೀನಿ ಹಾಗಿಲ್ಲ ಅಂತ ಮನಸ್ಸು ನೈಸ್ಕೊಳೋದು ಅಥವಾ ಕಷ್ಟ ಸ ನಿಮಗೆ ಎಷ್ಟೇ ಕಷ್ಟ ಇದ್ರೂ ಬೇರೆಯವ್ರು ಬಂದು ನಿಮ್ಮ ಸಹಾಯನ ಕೇಳಿದಾಗ ಇಲ್ಲ ಅಂತಂದನ ಅಂದನೆ ಹೌದು ಅಂತನ್ಬಿಟ್ಟು ಏನು ಬೇಕಾದ್ರೂ ಹೆಲ್ಪ್ ಮಾಡೋದಕ್ಕೆ ಮುಂದಾಗೋದು ಅದು ಯಾವ ರೂಪದಲ್ಲಿ ಆಗಿರ್ಬೋದು ಹಣ ಒಂದೇ ಹೆಲ್ಪಲ್ಲ ಸ್ನೇಹಿತರೆ ಸಂದರ್ಭ ಸಮಯ ಸಂದರ್ಭದಲ್ಲಿ ನೀವು ಅವ್ರ ಜೊತೆ ಹೋಗಿ ಅವ್ರ ಜೊತೆಗೆ ಬೆನ್ನೆಲುಬಾಗಿ ನಿಂತ್ಕೊತಿರೋ ಅದು ಒಂದು ಹೆಲ್ಪು ಸಂದರ್ಭಕ್ಕೂ ಹೋಗಿ ಆ ಮಾತು ನಿಂತ್ಕೊತಿರಲ್ಲ ಅದು ಒಂದು ಸಹಾಯನೇ ಅಂತಲೇ ಹೇಳ್ಬೋದು ಅರ್ಥ ಆಯಿತಾ ಆದರೆ ಕೆಲವೊಂದು ವಿಚಾರ ಅನ್ನೋದಕ್ಕಿಂತ ಮುಂಚೆ ದಯವಿಟ್ಟು ಯಾರಿಗೆ ಆದರೂ ಸಿಕ್ಕ ಸಿಕ್ತವ್ರಿಗೆ ಸಹಾಯ ಮಾಡೋದಕ್ಕೆ ಹೋಗಬೇಡಿ ಕೆಲವೊಬ್ಬರು ಸಹಾಯ ಮಾಡಿಸ್ಕೊಂಡು ಆ ಸಹಾಯನ ಮರೆತು ನಮಗೂ ಗೌರವ ಗೌರವನ ಕೊಡದೆ ನನ್ನ ನಮ್ಮನ್ನು ನಾವೇನೋ ಅವ್ರಿಗೆ ಒಂದು ಹೆಲ್ಪ್ ಮಾಡೇ ಇಲ್ಲ ಅನ್ನೋದು ತ್ರಿ ಒಂದು ತಿರಸ್ಕೃತ ಭಾವದಿಂದ ನೋಡ್ತಾರೆ ಅಂಥವರಿಂದ ಆದಷ್ಟು ದೂರ ಇರಿ ಎಲ್ಲರಿಗೂ ಹೌದು ಆಗುತ್ತೆ ಹೌದು ಕೊಡ್ತೀನಿ ಹೌದು ಬಿಡ್ತೀನಿ ಹಾಂ ನಾನಿದ್ದೀನಿ ಓ ನಾನು ಬರ್ತೀನಿ ಅವ್ನು ನನ್ನಿಂದ ಸಾಧ್ಯ ಆಗುತ್ತೆ ಏನು ಬಿಡು ನಾನು ನನ್ನ ಧಜ್ಜೆ ಹೋಗ್ಬಾರ್ದು ಈ ಥರ ಎಲ್ಲ ಒಂದು ಸಹಾಯಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ ಮೊದಲನೇದಾಗಿ ಹೆಣ್ಮಕ್ಳು ಹೇಳ್ತಾರದು ಮನೇಲಿ ಸಾಸು ಇದಿದೆಯಾ ಸಕ್ಕರೆ ಇದೆಯಾ ಈರುಳ್ಳಿ ಇದೆಯಾ ಬೆಳ್ಳುಳ್ಳಿ ಇದೆಯಾ ಖಾರದ ಪುಡಿ ಇದೆಯಾ ಕೊಡ್ತೀಯಾ ಸ್ವಲ್ಪ ಅಂತ ಬರ್ತಾರೆ ಇಲ್ಲ ಅಂತ ಹೇಳಿ ದುಡ್ಡಿದೆಯಾ ಇಲ್ಲ ಅಂತ ಹೇಳಿ ನಿನ್ನ ಸೀಮೆ ರೇಷ್ಮೆ ಸೀರೆ ಕೊಡ್ತಿ ಕೊಡ್ತೀಯಾ ಮದುವೆಗೆ ಹಾಕ್ಕೊಂಡೋಗ್ತೀನಿ ನಿನ್ನ ನಡುವೆ ಕೊಡ್ತೀಯಾ ಮದುವೆಗೆ ಹಾಕೊಂಡು ಹೋಗ್ತೀನಿ ಸ್ವಲ್ಪ ದುಡ್ಡಿದ್ರೂ ಕೊಡೆ ಮುಂದಿನ ವಾರ ಕೊಡ್ತೀನಿ ಅಂತೆಲ್ಲ ಇಸ್ಕೊಳ್ತಾರೆ ಆದರೆ ಈಸ್ಕೊಂಡವರು ಮತ್ತೆ ಕೊಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ ದಯವಿಟ್ಟು ನಿಮ್ಮ ಮನೆ ಮಾನ ಮರ್ಯಾದೆ ತೆಗಿಬಾರ್ದು ನೀವು ನಿಮ್ಮ ಮಾನ ಮರ್ಯಾದೆ ನೀವು ತಗೋಬಾರ್ದು ಯಾಕೆಂದರೆ ಹೆಂಗಪ್ಪ ಅಂದರೆ ನೀವು ಕೊಟ್ಟರೆ ನಿಮ್ಮ ಮನೆ ಮರ ಮರ್ಯಾದೆ ಹೋಗುತ್ತೆ ನಿಮ್ಮ ಮರ್ಯಾದಿನೂ ಹೋಗುತ್ತೆ ನಿಮ್ಮ ಮನೆಯವ್ರ ಮುಂದೆ ಎಲ್ಲ ಹೋಗ್ಬಾರ್ದು ಅನ್ನೋದಾದರೆ ಎಂಥವರೇ ಆಗಿರಲಿ ಸ್ನೇಹಿತರೆ ಇಲ್ಲ ಅನ್ನಿ ನಿಮ್ಮ ಒಡ ಹುಟ್ಟದ ಹಕ್ಕನಿಗಾದರೂ ಅಷ್ಟೇ ನಿಮ್ಮ ತಮ್ಮಂದಿರಿಗಾದ್ರೂ ಅಷ್ಟೇ ನೀವು ಆಗಿ ಹೋದ ಮೇಲೆ ಇಲ್ಲ ಅಂತಲೇ ಹೇಳಿ ನಿಮಗೆ ಕೊಡೋ ರೈಟ್ಸ್ ಇಲ್ಲ ಮದುವೆ ಆದ ಮೇಲೆ ನಿಮ್ಮ ಅಪ್ಪನ ಮನೆಯವರೇ ನಿಮಗೆ ಒಡವೆ ಮಾಡಿಸಿರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಮದುವೆ ಆಗಿ ಮೇಲೆ ನಿಮ್ಮ ಗಂಡನಿಗೆ ನಿಮ್ಮ ಮೇಲೆ ಅಧಿಕಾರ ಇರುತ್ತೆ ನಿಮಗೆ ನಿಮ್ಮ ಗಂಡನ ಮೇಲೆ ಅಧಿಕಾರ ಇರುತ್ತೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಎರಡೂ ಸೇರಿದ್ರೆ ತಾನೇ ಚಪ್ಪಾ ಕೈ ಚ ಸೇರೋದೇ ಚಪ್ಪಾಳೆ ಅಲ್ವಾ ಒಂದು ರಥಕ್ಕೆ ಯಾವ ರೀತಿ ಎರಡು ಚಕ್ರನೋ ಅದೇ ಥರನೇ ನಿಮಗೆ ಅವರು ಅವರಿಗೆ ನೀವು ಯಾವುದೇ ಒಂದು ಗಂಡನ ಕೇಳಿ ಯಾರಿಗೂ ಒಡವೆ ಆಗಲಿ ದುಡ್ಡೇ ಆಗಲಿ ಅಥವಾ ಬೇರೆ ಈ ಥರ ಯಾವುದೇ ಒಂದು ಮಾತು ಕೊಡೋದಾಗಲಿ ಏನೇಲಿ ಮಾಡೋದಕ್ಕೆ ಹೋಗ್ಬೇಡಿ ಮೊದಲನೇದಾಗಿ ಇಲ್ಲ ಆಗಲ್ಲ ನನ್ನ ಹತ್ರ ಇಲ್ಲ ನನಗೆ ಗೊತ್ತಿಲ್ಲ ಇಷ್ಟೇ ಅನ್ನಿ ಒಂದು ಏನೋ ಒಂದು ಕಷ್ಟದಲ್ಲಿರ್ತಾರೆ ಒಂದು ಏನೋ ಒಂದು ಔಷಧಿ ತೊಗೋಬೇಕಾಗಿರುತ್ತೆ ನಿನ್ಗೆ ಹಾಸ್ಪಿಟ್ಲು ಗೊತ್ತಾ ಇಂಥ ಕಡೆ ಹೋಗಿ ಇಂಥ ಕಡೆ ಒಳ್ಳೆ ಇದೆ ಅಂತ ನಾವು ಹೇಳ್ತೀವಿ ಅವ್ರು ಏನು ಮಾಡ್ತಾರೆ ಗೊತ್ತಾ ಒಂದು ಹೆಜ್ಜೆ ಹಂಗೆ ಬಂದ್ಬಿಡು ನೀನು ಅಂತ ಹೇಳ್ತಾರೆ ಹ್ಞೂ ಆಯಿತು ಬರ್ತೀನಿ ಅಂತ ನೀವು ಹೇಳೋದಾದರೆ ನಿಮ್ಮ ಸಮಯ ವ್ಯರ್ಥ ನಿಮ್ಮ ಹಣ ವ್ಯರ್ಥ ನಿಮ್ಮ ನಿಮ್ಮ ಮನೆಯಲ್ಲಿ ಎಲ್ಲ ಕೆಲಸನೂ ಬಿಟ್ಟು ನೀವು ಹೋಗ್ತಿರಲ್ಲ ಆ ಅದು ವ್ಯರ್ಥ ಹೋಗೋದೇನೋ ಹೋಗ್ತೀರಾ ಮನೆಯವರ ಹತ್ರ ಎಷ್ಟು ನಿಷ್ಠರ ಮಾತುಗಳು ಕೇಳಬೇಕು ಎಷ್ಟು ಕೆಲಸನೆಲ್ಲ ಬಿಟ್ಟು ಹೋಗ್ತೀರಾ ಸಮಯ ಸಂದರ್ಭಕ್ಕೆ ಅವರು ನಿಮಗೆ ನಿಮಗಾಗ್ತಾರಾ ಅದನ್ನು ಯೋಚನೆ ಮಾಡಿ ನಿಮ್ಮ ಕಷ್ಟಕ್ಕಾಗೋರಿಗೆ ನೀವು ಕೈ ಕೊಟ್ಕೊಳ್ಳಿ ನಿಮ್ಮ ಕಷ್ಟಕ್ಕಾಗೋರಿಗೆ ನೀವು ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಅದನ್ನ ಬಿಟ್ಟು ನಮಗೆ ಮಾಡಿರೋ ಸಹಾಯನ ಮರೆತು ನಮ್ಮ ಮೋಸ ಮಾಡೋರ ಹತ್ರ ಯಾವುದೇ ಕಾರಣಕ್ಕೂ ನಾನು ಮಾಡ್ತೀನಿ ನಾನು ಕೊಡ್ತೀನಿ ನಾನು ಬಿಡ್ತೀನಿ ನಾನು ಇರ್ತೀನಿ ನಿನ್ನ ಜೊತೆಯಲ್ಲಿ ಅಂತ ಅನ್ನೋದಕ್ಕೆ ಹೋಗಲೇಬೇಡಿ ಇವತ್ತಿನ ದಿನದಲ್ಲಿ ತುಂಬ ಜನ ನೇಯ ಇರೋದು ನಮ್ಮಿಂದ ಸಹಾಯ ಪಡ್ಕೊಳ್ಳೋದು ನಮ್ಮ ನಮ್ಮ ಬೆನ್ನಿಂದನೇ ಮಾತಾಡೋದು ಅಂಥವರೇ ತುಂಬ ಜನ ಇದ್ದಾರೆ ಹಾಗಾಗಿ ಮೊದಲನೇದಾಗಿ ನಾನು ಹೆಣ್ಮಕ್ಳಿಗೇ ಹೇಳ್ತೀನಿ ನಾನು ಗಂಡು ಮಕ್ಕಳಿಗೆ ಅನ್ನೋದಕ್ಕಿಂತ ಹೆಣ್ಮಕ್ಳು ಕಣ್ಣೀರು ಸೋರಿಸ್ಬಿಟ್ರೆ ಅಯ್ಯೋ ಪಾಪ ಅಂತ ಮಾತಾಡಿಬಿಟ್ರೆ ಆಮೇಲೆ ನಿಮ್ಮನ್ನು ಹೊಗಳ ಅಟ್ಟಕ್ಕೇರಿಸ್ಬಿಟ್ರೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ಮಾತುಗಳನ್ನು ಹಾಡಿದ್ರೆ ಅಥವಾ ನಿಮಗೆ ವಿರುದ್ಧವಾಗಿರೋರ ಮಾತುಗಳನ್ನು ನಿಮಗೆ ಶತ್ರುಗಳ ಮಾತುಗಳನ್ನು ಹಾಡಿದ್ರೆ ಶತ್ರುಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅವರು ಸಹ ನಿಮ್ಮ ಶತ್ರುಗಳ ವಿರುದ್ಧ ಮಾತಾಡಿದ್ರೆ ನೀವು ಹೊಲ್ಕೊಳ್ಳೋ ಜಾಸ್ತಿ ಅರ್ಥ ಆಯ್ತಾ ಬೇಳೆ ಬೇಯಿಸ್ಕೊಳ್ಳೋರು ಅದೇ ಥರನೇ ಬೇಳೆ ಬೇಯಿಸ್ಕೊಳ್ಳೋದು ನಿಮ್ಮ ನಿಮ್ಮ ಒಂದು ವೀಕ್ನೆಸ್ಗಳನ್ನ ಕಂಡು ಈಕೆನ ಈಕೇನೆ ಹೊಗಳಬೋದಾ ಈಕೆನೆ ತೆಳುಬೋದಾ ಈಕೆ ಯಾರು ಶತ್ರು ಆಗಿದ್ದಾಳೆ ಅವಳನ್ನ ಬೈದರೆ ಇವಳು ಇವಳು ನಮ್ಮ ಕಡೆ ತಿರುಗ್ತಾಳಾ ನಮಗೆ ಒಳ್ಳೇದು ಮಾಡ್ತಾಳೆ ಇವಳು ಇವಳಿಂದ ನಾವು ಸಹಾಯ ಪಡಿಬೋದಾ ಅಂತ ಖಂಡಿತವಾಗ್ಲೂ ಅವ್ರು ತಿಳ್ಕೊಂಡಿರ್ತಾರೆ ಈ ಹೆಣ್ಮಕ್ಳು ಹಣೆ ಬರನೇ ಎಷ್ಟು ನಾನು ಸೇರಿ ನನ್ನ ಸಪ್ರೇಟ್ ಅಲ್ಲ ನಾನು ಸೇರಿ ಹೇಳ್ತಾ ಇದ್ದೀನಿ ಯಾರಾದರೂ ಕಣ್ಣೀರು ಇಡ್ತಾ ಇದ್ದಾರೆ ಅವರು ಒಳಗುಟ್ಟು ಹೊರಗುಟ್ಟು ಏನು ಅಂತ ತಿಳ್ಕೊಳ್ಳೋದಿಲ್ಲ ಅಯ್ಯೋ ಪಾಪ ಅಂತೀವಿ ಆ ಅಯ್ಯೋ ಪಾಪ ಬೇಡ ನಾವು ಅನ್ನಿಸ್ಕೊಳ್ಳೋದು ಬೇಡ ಬೇರೆಯವ್ರಿಗೂ ಅಯ್ಯೋ ಪಾಪನ ಅನ್ನೋದು ಬೇಡ ಮೊದಲನೇದಾಗಿ ಆ ಅಯ್ಯೋ ಪಾಪ ಅನ್ನೋ ಮಾತನ್ನು ದಯವಿಟ್ಟು ಅದನ್ನು ಬಿಟ್ಬಿಡಿ ಯಾವುದೇ ಕಾರಣಕ್ಕೂ ಅಯ್ಯೋ ಪಾಪ ಅನ್ನೋದನ್ನು ಯಾರಿಗೂ ಅನ್ನೋದಕ್ಕೆ ಹೋಗ್ಬೇಡಿ ಹಾಗೆ ಯಾರಿಗೂ ಕೇಳಿದ ತಕ್ಷಣ ಕಷ್ಟದಲ್ಲಿದ್ದಾರೆ ಅಂತ ನೀವು ದುಡ್ಡನ್ನು ಎತ್ಕೊಡೋಕೋಗ್ಬಿಡಿ ಅವ್ರ ಮನೆಯಲ್ಲಿ ಕಷ್ಟಲಿದ್ದಾರೆ ಅಂತ ನೀವು ನೋಡಿರ್ತೀರ ನಿಜವಾಗಿ ಅವರು ಕಷ್ಟಲಿದ್ದರೆ ಅವರು ನಿಯತ್ತು ಅನ್ನೋದಿರುತ್ತೆ ಆದರೆ ನಿಜವಾಗ್ಲೂ ನಾಟಕ ಆಡೋರಿಗೆ ಅವರು ಏನು ನಿಮ್ಮ ಹತ್ರ ಸಹಾಯ ಪಡ್ಕೊಂಡು ನಿಮಗೆ ತಿರುಗೇಟು ಕೊಡ್ತಾರೆ ನಿಮಗೆ ಗೊತ್ತಿರುತ್ತೆ ಯಾರ್ಯಾರು ಹೇಗೆ ಹೇಗೆ ಅಂತ ಪ್ರತಿಯೊಬ್ಬರ ಹತ್ರನೂ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ ಯಾರ್ಯಾರು ಹೇಗೆ ಹೇಗೆ ಅಂತ ತಿಳ್ಕೊಳ್ಳಿ ನಿಮ್ಮನ್ನು ಹೊಗಳ್ತಾ ಇದ್ದಾರೆ ಅಂತಂದರೆ ನನ್ನ ಹತ್ರ ಏನೋ ಕೇಳೋಕ್ಕೆ ಬಂದಿದ್ದಾರೆ ಅಂತನ್ನಿ ಹಾಗೆಯೇ ನೀವು ನೀವು ಮೆಚ್ಚೋ ಮಾತುಗಳನ್ನು ಹಾಡೋದಾದರೆ ಅವರು ಏನೋ ನನ್ನಿಂದ ಒಂದು ಏನೋ ಬಯಸ್ತಾ ಇದ್ದಾನೆ ಇವನೋ ಏನೋ ದೊಡ್ಡದಾಗೆ ಬಯಸ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅವರಿಂದ ದಯವಿಟ್ಟು ದೂರ ಇದ್ಬಿಡಿ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಅವ್ರ ಹತ್ರಕ್ಕೂ ಸುಳಿಬೇಡಿ ನೆಕ್ಸ್ಟ್ ಡೇ ಮಾತಾಡೋಕೆ ಬಂದಾಗ ಆಯಿತು ಬಿಡಪ್ಪ ಅಂತನ್ನಿ ನಿಮ್ಗೆ ಗೊತ್ತಾಗಿರುತ್ತಲ್ವ ನಾನು ಹೊಗಳೆಕ್ ಬಂದಿದ್ದಾನೆ ಇವನೋ ನಾನು ಅಟ್ಟ ಹತ್ಸಕ್ಕೆ ಬಂದಿದ್ದಾನೆ ಅಂತ ಆವಾಗ ನಿಂಗೆ ಗೊತ್ತಾಗುತ್ತೆ ಏನು ಅಂತ ಅವ್ನು ಕೇಳೇ ಕೇಳ್ತಾರೆ ಅವರು ಹೆಣ್ಮಕ್ಳು ಖಂಡಿತ ಕೇಳೇ ಕೇಳ್ತಾರೆ ಕೆಲವೊಬ್ಬರು ಇಲ್ಲಿ ಇರ್ತಾರೆ ಹೆಣ್ಮಕ್ಳನ್ನ ಮುಂದೆ ಬಿಟ್ಬಿಟ್ಟು ಗಂಡಸ್ರು ಹಿಂದೆ ನಿಂತ್ಕೊಳ್ಳೋ ಬುದ್ಧಿ ಇರುತ್ತೆ ಗೊತ್ತಾಯ್ತಾ ಎಷ್ಟೋ ಜನ ನೋಡಿದೀವಿ ಹೆಣ್ಮಕ್ಳು ಮುಂದೆ ಬಿಟ್ಟು ಸಾಲ ಕೇಳಿಸೋದು ಹೆಣ್ಮಕ್ಳನ್ನ ಸಾಲ ಕ ತೀರ್ಸೋ ಕಳಿಸೋದು ಏನಾದ್ರು ಆದಾಗ ಮಾತುಕತೆ ಕಳಿಸೋದು ತಾವು ಒಳಗಡೆ ಇಟ್ಕೊಂಡು ಹೆಣ್ಮಕ್ಳು ಕಳಿಸ್ತಾರೆ ಯಾಕೆಂದ್ರೆ ಹೆಣ್ಮಕ್ಳಿಗೆ ಕರ್ಗೋಗ್ಬಿಡ್ತಾರಲ್ಲ ಯಾರೇ ಆದ್ರೂ ಅದಕ್ಕೋಸ್ಕರ ಆದರೆ ಯಾರೇ ಆಗಲಿ ಸ್ನೇಹಿತರೆ ಹೆಣ್ಮಕ್ಳಾಗಿ ನಾವು ಸ್ಟ್ರಾಂಗಾಗಿ ನಿಲ್ಲಬೇಕು ನಮ್ಮ ಮನೇನ ನಾವು ಹಾಳು ಮಾಡ್ಕೊಳೋದು ಬೇಡ ನಮ್ಮ ಕ ಗಂಡ ಮಕ್ಕಳು ಕಷ್ಟಪಟ್ಟು ದುಡಿತಾರೆ ನಮ್ಮ ಅತ್ತೆ ಮಾವ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ ಅದನ್ನು ಉಳಿಸ್ಕೊಂಡು ಹೋಗೋಣ ಯಾರಪ್ಪರ ಮನೆಯೂ ಆಸ್ತಿನೂ ಅಲ್ಲ ಸಮಯ ಸಂದರ್ಭ ಅಂತಂದರೆ ಖಂಡಿತ ಅವರು ನಮ್ಗೆ ಆಗೋದಿಲ್ಲ ನಮ್ಮ ಕಷ್ಟ ಅಂತಂದಾಗ ಯಾರು ಬಂದು ಕೈ ಕಟ್ಕೊಳ್ಳೋದಿರಲಿ ಒಂದು ಒಳ್ಳೆ ಮಾತು ಒಂದು ಐರದ ಮಾತು ಆಡೋರು ಯಾರೂ ಇರೋದಿಲ್ಲ ನಮ್ಮ ಕಣ್ಣೀರು ಒರೆಸೋದು ಬೇಡ ಒಂದು ನಾಲ್ಕು ಧೈರ್ಯವಾಗಿರೋ ಮಾತು ಸನ್ ಮನಸ್ಸಿಗೆ ಹಿತ ಅನ್ನಿಸೋ ಮಾತು ಮನಸ್ಸಿಗೆ ಸಮಾಧಾನ ಕೊಡುವಂಥ ಮಾತು ಯಾರೂ ಹಾಡು ಹಾಡೋಕ್ಕೆ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ಬ ನನ್ನ ನನ್ನ ಮಹಿಳಾ ಬಂಧುಗಳಲ್ಲಿ ಮಹಿಳಾ ವೀಕ್ಷಕರಲ್ಲಿ ಮಹಿಳೆಯರಿಗಾಗೇ ಈ ವಿಡಿಯೋ ಅಂತಲೇ ತಿಳ್ಕೊಳ್ಳಿ ಪ್ರತಿಯೊಬ್ಬರಲ್ಲೂ ಅಷ್ಟೇ ಅವರಿಗೋಸ್ಕರನೇ ವಿಡಿಯೋ ಮಾಡಿರೋದು ಅಂತ ತಿಳ್ಕೊಳ್ಳಿ ಯಾರಿಗೂ ಅಯ್ಯೋ ಪಾಪ ಅಯ್ಯೋ ಒಳ್ಳೆಯವರು ಅಯ್ಯೋ ಕೊಡೋಣ ಅವ್ರು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಅಯ್ಯೋ ಕಷ್ಟಲೇ ಇರಬೇಕು ಕಣ ಅವನು ಇದ್ದಾನೆ ಕಣ್ಣೀರಿರ್ತಾನೆ ಅನ್ನಂತ ಸಹಾಯ ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು